ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಒಟ್ಟು ಬ್ರಿಟಿಷರಿಗೆ ಗಾಬರಿಯಾಗಬೇಕು ಹೀಗೆ ಹೇಳ್ತಾ ಇದ್ದಾಗ ಸಾವರ್ಕರ್ರಿಗೆ ತುಂಬಾ ಬೇಸರ ಆಗುತ್ತೆ. ಅವ್ರು ಹೇಳ್ತಾರೆ, ನಿಮ್ಮಂಥವರು ನಿರ್ಜೀವ ಮೂರ್ತಿಗಳನ್ನು ಒಡೆಯುವುದಲ್ಲ, ನಿಮ್ ಕೆಲಸ ಇದಲ್ಲ ಸುಭಾಷ್ ಜಿ ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಹೇಳಿ. ನೆಹರು ಸಾವರ್ಕರ್ ಮೇಲೆ ದ್ವೇಷ ಸಾಧನೆ ಹೊರಟು ಗಾಂಧಿ ಹತ್ಯೆ ಆಗಿದ್ದೇ ತಡ. ಇದು ಒಂದು ಅಸ್ತ್ರದಿಂದ ಸಾವರ್ಕರ್ನ ಹೊಡಿಬೇಕು, ಹಿಂದೂ ಮಹಾಸಭವನ್ನು ಹೊಡಿಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಡಿಬೇಕು. ಈ ರೀತಿ ಒಂದೇ ಕಲ್ಲಿನಲ್ಲಿ ಎರಡು ಮೂರು ಹಕ್ಕಿಗಳನ್ನು ಹೊಡಿಬೇಕು ಅಂತ ನೆಹರು ಯೋಚನೆ ಮಾಡ್ತಾರೆ. ಅಂಬೇಡ್ಕರ್ ಬರೆದಿರುವಂತಹ ಪತ್ರದ ಆಧಾರದಲ್ಲಿ ನೆಹರು ಮೇಲೆ ಕೇಸ್ ಮಾಡಬೇಕು ಅಂತ ಸಾವರ್ಕರ್ಗೆ ಸಲಹೆ ಬಂದಾಗ ಸಾವರ್ಕರ್ ಹೇಳುತ್ತಾರೆ, ನನ್ನ ಹೋರಾಟ ಇದ್ದದ್ದು ಅದು ಪರಕೀಯರ ವಿರುದ್ಧ, ಬ್ರಿಟಿಷರ ವಿರುದ್ಧ. ನನ್ನದೇ ದೇಶದವರ ಜೊತೆ ನಾನು ಮತ್ತೆ ಹೋರಾಟ ಮಾಡ್ತೀನಿ ಅಂತಂದ್ರೆ ನನ್ನ ಹೋರಾಟಕ್ಕೆ ಅರ್ಥವಿಲ್ಲದಂತೆ ಹೋಗ್ತದೆ, ನನ್ನ ಜೀವನವೇ ಅರ್ಥವಿಲ್ಲದಂತ ಆಗುತ್ತದೆ. ಸುಭಾಷ್ ಚಂದ್ರ ಬೋಸ್ ಒಂದ್ಸಲ ಸಾವರ್ಕರನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಭೇಟಿಯಾಗ್ಲಿಕ್ಕೆ ಬಂದಾಗ ಬಹಳ ಆನಂದ ಆಗುತ್ತೆ ಸಾವರ್ಕರಿಗೆ. ಅವ ಶ್ರೇಷ್ಠ ಹೋರಾಟಗಾರ ನನ್ನ ಮನೆಗೆ ಬಂದಿದ್ದಾನೆ ಅಂತ ಬಹಳ ಆನಂದ ಆಗುತ್ತೆ. ಹಾಗೆ ಮಾತಾಡ್ತಾ ಸುಭಾಷ್ ಚಂದ್ರ ಬೋಸ್ ಬಳಿ ಕೇಳ್ತಾರೆ, ಸುಭಾಷ್ ಜಿ ನಿಮ್ಮ ಮುಂದಿನ ಯೋಜನೆಗಳೇನು ಅಂತ. ಆಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಇಡೀ ದೇಶಾದ್ಯಂತ ಬ್ರಿಟಿಷರ ಮೂರ್ತಿಗಳನ್ನು ಗುರುತು ಮಾಡಿದ್ದೇವೆ, ನಾವು ಪಾಯಿಂಟ್ ಮಾಡಿದ್ದೇವೆ. ಇನ್ನು ಒಂದೇ ಸಲಕ್ಕೆ ಎಲ್ಲ ಮೂರ್ತಿಗಳನ್ನು ಧ್ವಂಸ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತದೆ. ಒಟ್ಟು ಬ್ರಿಟಿಷರಿಗೆ ಗಾಬರಿಯಾಗಬೇಕು ಹೀಗೆ ಹೇಳ್ತಾ ಇದ್ದಾಗ ಸಾವರ್ಕರ್ರಿಗೆ ತುಂಬಾ ಬೇಸರ ಆಗುತ್ತೆ. ಅವ್ರು ಹೇಳ್ತಾರೆ, ನಿಮ್ಮಂಥವರು ನಿರ್ಜೀವ ಮೂರ್ತಿಗಳನ್ನು ಒಡೆಯುವುದಲ್ಲ, ನಿಮ್ ಕೆಲಸ ಇದಲ್ಲ ಸುಭಾಷ್ ಜಿ ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಅಂತ. ಆಗ ಸಾವರ್ಕರ್ ಹೇಳ್ತಾರೆ, ಎರಡನೇ ಮಹಾಯುದ್ಧದಲ್ಲಿ ಬಂಧಿಗಳಾದಂತಹ ಜಪಾನ್ನ ಸೈನಿಕರಿಗೆ ಬಂಧಿಗಳಾದಂತಹ ಭಾರತೀಯ ಸೈನಿಕರನ್ನ ಅಲ್ಲಿ ನಮ್ಮ ರಾಸ್ ಬಿಹಾರಿ ಬೋಸ್ ಸಂಘಟನೆ ಮಾಡಿದ್ದಾರೆ, ಆ ತಂಡಕ್ಕೆ ನೀವು ನೇತೃತ್ವ ಕೊಡಬೇಕು, ನೀವು ಅಲ್ಲಿಗೆ ಹೋಗುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ, ನೀವು ರಾಸ್ ಬಿಹಾರಿ ಬೋಸರನ್ನ ಜಪಾನ್ನಲ್ಲಿ ಭೇಟಿಯಾಗಬೇಕು ಅಂತ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿಗೆ ಹೋಗ್ಲಿಕ್ಕೆ ಹೇಳುತ್ತಾರೆ, ಜಪಾನಿಗೆ ಹೋಗ್ಲಿಕ್ಕೆ ಹೇಳುತ್ತಾರೆ. ಅಲ್ಲಿಂದ ಒಂದು ಆತ್ಮವಿಶ್ವಾಸವನ್ನು ಹುಮ್ಮಸ್ಸನ್ನು ಪಡೆದಂತ ಸುಭಾಷ್ ಚಂದ್ರ ಬೋಸ್ ಅಲ್ಲಿಂದ ಹೊರಡ್ತಾರೆ. ಕಲ್ಕತ್ತಾದಲ್ಲಿ ಅವರ ಬಂಧನ ಆಗುತ್ತೆ, ಅಲ್ಲಿಂದ ತಪ್ಪಿಸಿಕೊಂಡು ಅಫ್ಘಾನಿಸ್ತಾನದ ಮೂಲಕ ರಷ್ಯಾದ ಮಾರ್ಗವಾಗಿ ಜರ್ಮನಿ ಮಾರ್ಗವಾಗಿ ಅವರು ಜಪಾನಿಗೆ ಹೋಗ್ತಾರೆ. ಆನಂತರ ಅಲ್ಲಿ ರಾಸ್ ಬಿಹಾರಿ ಬೋಸರನ್ನ ಭೇಟಿಯಾಗಿ ಆ ಐಎನ್ಎ ಆ ತಂಡಕ್ಕೆ ಅವರು ನೇತೃತ್ವ ಕೊಡ್ತಾರೆ, ಅದೇ ಇಂಡಿಯನ್ ನ್ಯಾಷನಲ್ ಆರ್ಮಿ. ಬಂದು ಒಂದು ಯಶಸ್ಸಿನ ನಂತರ ಸಿಂಗಾಪುರದ ರೇಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾಷಣದಲ್ಲಿ ಮಾತಾಡ್ತಾ ಹೇಳ್ತಾರೆ, ನನಗೆ ಈ ದಾರಿಯನ್ನು ತೋರಿಸಿದಂತಹ ಶ್ರೇಷ್ಠ ದಾರಿಯನ್ನು ತೋರಿಸಿದಂತ ವಿನಾಯಕ ದಾಮೋದರ್ ಸಾವರ್ಕರ್ಗೆ ಶತಶತ ನಮನಗಳು ಅಂತ ಆವತ್ತಿನ ರೇಡಿಯೋ ಭಾಷಣದಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳಿಕೆಯನ್ನು ಕೊಡ್ತಾರೆ. ಸುಭಾಷ್ ಚಂದ್ರ ಬೋಸ್ರಿಗೆ ಆ ರೀತಿಯ ಪ್ರೇರಣೆಯನ್ನು ಕೊಟ್ಟಿದ್ದು ಅದು ವಿನಾಯಕ ದಾಮೋದರ್ ಸಾವರ್ಕರ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಸಾವರ್ಕರ್ ಹೇಳಿದ್ದು, ಮೊದಲು ನಮ್ಮ ದೇಶದ ಗಡಿಗಳನ್ನು ಭದ್ರ ಮಾಡಿಕೊಳ್ಬೇಕಾಗಿದೆ. ಹೇಗೆ ಭದ್ರ ಮಾಡಿಕೊಳ್ಬೇಕು ಅಂತಂದ್ರೆ ಖಡ್ಗದ ಮೊನೆಯಿಂದ ಅರ್ಥ ಮಾಡಿಕೊಳ್ಬೇಕು. ನಾವು ಖಡ್ಗದ ಮೊನೆಯಿಂದ ನಮ್ಮ ಗಡಿಗಳನ್ನು ಗುರುತಿಸಿಕೊಳ್ಳಬೇಕು. ಅದರಲ್ಲೂ ವಿಶೇಷವಾಗಿ ಚೀನಾದ ಜೊತೆಗಿರುವ ಭಾರತದ ಗಡಿಗಳ ಬಗ್ಗೆ ನಾವು ಹೆಚ್ಚು ಜಾಗರೂಕರಾಗಿರಬೇಕು ಅಂತ ಸಾವರ್ಕರ್ ಮತ್ತೆ ಮತ್ತೆ ಹೇಳ್ತಾರೆ. ಆದರೆ ನಮ್ಮ ಪ್ರಧಾನಿಗೆ ಅದು ಅರ್ಥ ಆಗೋದಿಲ್ಲ. ಅದರ ಪರಿಣಾಮ ಏನು ಅಂತ ನಾವು 1962 ನೋಡ್ತೀವಿ. ಸಾವರ್ಕರ್ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ನಮಗೆ ಬಹುಶಃ ಸಾವರ್ಕರ್ ಏನು ಅಂತ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ, ಆದ್ರೆ ಇಂಗ್ಲೆಂಡ್ಗೆ ಅವತ್ತೇ ಅರ್ಥ ಆಗಿದೆ. ಅವರೇನ್ ಮಾಡ್ತಾರೆ, ಸಾವರ್ಕರ್ ಇಂಗ್ಲೆಂಡ್ನಲ್ಲಿ ವಾಸ ಮಾಡ್ತಾ ಇದ್ದಂತ ಅವರ ವಾಸ ಮಾಡ್ತಾ ಇದ್ದಂತ ಮನೆಯ ಆ ರಸ್ತೆಗೆ ಸಾವರ್ಕರ್ ಅವೆನ್ಯೂ ಅಂತ ಹೆಸರಿಟ್ಟಿದ್ದಾರೆ. ಅವರಿಗೆ ಸಾವರ್ಕರ್ ಮಹತ್ವ ಏನು ಅಂತ ಗೊತ್ತಿತ್ತು. ಆವತ್ತು ನಮಗೆ ಸಾವರ್ಕರಿಂದ ತೊಂದರೆ ಆಗಿದ್ರೂ ಕೂಡ ನಿಜಕ್ಕೂ ಆತ ಒಬ್ಬ ಶ್ರೇಷ್ಠ ಹೋರಾಟಗಾರ ಅಂತ ಇಂಗ್ಲೆಂಡ್ ಅವರನ್ನ ಮಾನ್ಯ ಮಾಡಿದೆ, ರಸ್ತೆಗೆ ಅವರ ಹೆಸರನ್ನಿಟ್ಟಿದೆ. ಬಹುಶಃ ನಾವು ಇನ್ನೂ ಸಾವರ್ಕರ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಲಿಕ್ಕೆ ತುಂಬಾ ನಾಚಿಕೆಯಾಗುತ್ತೆ. ಇಂಥ ಮಹಾವೀರನಿಗೆ ಸ್ವತಂತ್ರ ಭಾರತ ರತ್ನ ಬಿರುದನ್ನು ಕೊಡಬೇಕಿತ್ತು. ನಾವು ಕೊಟ್ಟಿದ್ದೇನು, ಗಾಂಧಿಯ ಹತ್ಯೆಯ ಆರೋಪಿ ಅನ್ನುವಂಥ ಪಟ್ಟವನ್ನು ಕೊಟ್ಟಿವಿ. ಇದೊಂದು ಕಾರಣವನ್ನು ಹಿಡಿದುಕೊಂಡು ನೆಹರು ಸಾವರ್ಕರ್ ಮೇಲೆ ದ್ವೇಷ ಸಾಧನೆ ಹೊರಟರು. ಗಾಂಧಿ ಹತ್ಯೆ ಆಗಿದ್ದೇ ತಡ. ಇದು ಒಂದು ಅಸ್ತ್ರದಿಂದ ಸಾವರ್ಕರನ್ನು ಹೊಡಿಬೇಕು, ಹಿಂದೂ ಮಹಾಸಭವನ್ನು ಹೊಡಿಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಡಿಬೇಕು. ಈ ರೀತಿ ಒಂದೇ ಕಲ್ಲಿನಲ್ಲಿ ಎರಡು ಮೂರು ಹಕ್ಕಿಗಳನ್ನು ಹೊಡಿಬೇಕು ಅಂತ ನೆಹರು ಯೋಚನೆ ಮಾಡುತ್ತಾರೆ.
ಸಾವರ್ಕರನ್ನ ಗಾಂಧಿಯ ಹತ್ಯೆ ಆಗಿದೆ, ಜನರೆಲ್ಲ ಭಾವುಕರಾಗಿದ್ದಾರೆ, ದುಃಖದಲ್ಲಿದ್ದಾರೆ, ಆ ದುಃಖವನ್ನ ಸೇಡಿನ ರೂಪ ಅದಕ್ಕೆ ಸೇಡಿನ ರೂಪವನ್ನು ಕೊಡುಸ್ತಾರೆ. ಅದೆಲ್ಲವೂ ಕೂಡ ಸಾವರ್ಕರ ವಿರುದ್ಧ ತಿರುಗಿ ಬೀಳುವ ಹಾಗೆ ಮಾಡುವಲ್ಲಿ ನೆಹರು ಯಶಸ್ವಿಯಾಗ್ತಾರೆ. ಕಲ್ಲಲ್ಲಿ ಹೊಡಿತಾರೆ, ಸಾವರ್ಕರ್ ಮನೆಗೆ ಕಲ್ಲು ಹೊಡಿತಾರೆ, ಸಾವರ್ಕರಿಗೂ ಕಲ್ಲು ಹೊಡಿತಾರೆ. ಹೊರಗಡೆ ಬಂದಂತ ತಮ್ಮನಿಗೂ ಸಾವರ್ಕರ್ ತಮ್ಮ ನಾರಾಯಣ ಸಾವರ್ಕರಿಗೂ ಕಲ್ಲಲ್ಲಿ ಹೊಡಿತಾರೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಕುಟುಂಬವನ್ನ ಆ ಯಜ್ಞದಲ್ಲಿ ಆಹುತಿಯನ್ನು ಕೊಟ್ಟಂತ ಕುಟುಂಬದ ಕುಡಿ ನಾರಾಯಣ ಸಾವರ್ಕರನ್ನ ಕಲ್ಲು ಹೊಡೆದು ತಾವು ಗಾಂಧಿಯ ಅನುಯಾಯಿಗಳು ಅಹಿಂಸಾವಾದಿಗಳು ಅಂತಂದುಕೊಂಡವರು ಕಲ್ಲಿನಿಂದ ಹೊಡೆದು ನಾರಾಯಣ ಸಾವರ್ಕರನ್ನ ಭೀಕರವಾಗಿ ಹತ್ಯೆ ಮಾಡುತ್ತಾರೆ. ಈ ಸಂಗತಿಯನ್ನ ಈ ಇತಿಹಾಸವನ್ನು ಮತ್ತೆ ಮತ್ತೆ ನಮ್ಮ ಮಕ್ಕಳಿಗೆ ಹೇಳುವಂತ ಅವಶ್ಯಕತೆ ಇದೆ. ಸಾವರ್ಕರಿಗೂ ಕೂಡ ಗಂಭೀರ ಗಾಯಗಳಾಗುತ್ತೆ. ಅಂಬೇಡ್ಕರ್ ಪತ್ರ ಬರೀತಾರೆ, ನೆಹರುಗೆ ಪತ್ರ ಬರೀತಾರೆ, ಈ ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಪಾತ್ರ ಏನೂ ಇಲ್ಲ, ನೀವು ದ್ವೇಷ ಸಾಧನೆ ಮಾಡಬೇಡಿ ಅಂತ ಅಂಬೇಡ್ಕರ್ ಪತ್ರ ಬರೀತಾರೆ. ಅದಕ್ಕೂ ನೆಹರು ಕ್ಯಾರೆ ಅನ್ನೋದಿಲ್ಲ. ಕೊನೆಗೆ ನ್ಯಾಯಾಲಯ ಹೇಳುತ್ತೆ ಸಾವರ್ಕರ್ ನಿರ್ದೋಷಿ, ಗಾಂಧಿ ಹತ್ಯೆಗೂ ಸಾವರ್ಕರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರನ್ನ ಯಾವುದೇ ಷರತ್ತುಗಳಿಲ್ಲದೆ ಬಿಡುಗಡೆ ಮಾಡಬೇಕು ಅಂತ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ. ಅಂಬೇಡ್ಕರ್ ಆಮೇಲೆ ಹೇಳ್ತಾರೆ, ಅಂಬೇಡ್ಕರ್ ಬರೆದಿರುವಂತಹ ಪತ್ರದ ಆಧಾರದಲ್ಲಿ ನೆಹರು ಮೇಲೆ ಕೇಸ್ ಮಾಡಬೇಕು ಅಂತ ಸಾವರ್ಕರ್ಗೆ ಸಲಹೆ ಬಂದಾಗ ಸಾವರ್ಕರ್ ಹೇಳುತ್ತಾರೆ, ಇಲ್ಲ ಇಲ್ಲ, ನನ್ನ ಹೋರಾಟ ಇದ್ದದ್ದು ಅದು ಪರಕೀಯರ ವಿರುದ್ಧ, ಬ್ರಿಟಿಷರ ವಿರುದ್ಧ, ನನ್ನದೇ ದೇಶದವರ ಜೊತೆ ನಾನು ಮತ್ತೆ ಹೋರಾಟ ಮಾಡ್ತೀನಿ ಅಂತಂದ್ರೆ ನನ್ನ ಹೋರಾಟಕ್ಕೆ ಅರ್ಥವಿಲ್ಲದಂತೆ ಹೋಗ್ತದೆ, ನನ್ನ ಜೀವನವೇ ಅರ್ಥವಿಲ್ಲದಂತಾಗುತ್ತದೆ, ಅದು ಬೇಡ ಅಂತ ಹೇಳಿ ಸಾವರ್ಕರ್ ಹೇಳುತ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.